ಗುರುವಾರ ರಾತ್ರಿ 10 ಗಂಟೆಯ ಸಮಯದಲ್ಲಿ ಪಾವಗಡ ತಾಲೂಕಿನ ವಿವಿಧೆಡೆ ಸುರಿದಂತಹ ಭಾರಿ ಮಳೆಗೆ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ರಂಗಸಮುದ್ರ ಗ್ರಾಮದ ಸರ್ವೆ ನಂಬರ್ 203 ಕರಿಯಪ್ಪ ಎನ್ನುವವರಿಗೆ ಸೇರಿದ ಜಮೀನಿನಲ್ಲಿದ್ದ ದನದ ಕೊಟ್ಟಿಗೆಗೆ ಸಿಡಿಲು ಬಡಿದು ಸಿಡಿಲಿನ ರಭಸಕ್ಕೆ ಬೆಂಕಿ ಬಿದ್ದು ಕೊಟ್ಟಿಗೆ ಧಗಧಗನೆ ಹೊತ್ತಿ ಉರಿದ ಪರಿಣಾಮ 4 ಹಸುಗಳ ಪೈಕಿ ಸ್ಥಳದಲ್ಲಿಯೇ 1 ಹಸು ಸಜೀವ ದಹನವಾಗಿದ್ದು ಉಳಿದ 3 ಹಸುಗಳು ಗಂಭೀರ ಗಾಯಗಳಿಂದ ಪಾರಾಗಿವೆ. ಹಸುಗಳನ್ನು ರಕ್ಷಿಸಲು ಮುಂದಾಗಿದ್ದ 10ನೇ ತರಗತಿಯ ಮಹಾಲಿಂಗ ಎನ್ನುವ ಬಾಲಕನ ಕೈ ಬೆಂಕಿಯ ಶಾಖಕ್ಕೆ ತುತ್ತಾಗಿ ಸುಟ್ಟಿದ್ದು ಸದ್ಯ ಪಾವಗಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇನ್ನು ಈ ಅವಘಡದಲ್ಲಿ ಮಹಾಲಿಂಗ ಮತ್ತು ತಾತ ಕರಿಯಪ್ಪ ಅವರ ಜೊತೆ ಗುಡಿಸಲಿನಲ್ಲಿಯೇ ಮಲಗಿದ್ರು. ಏಕಾಏಕಿ ಬೆಂಕಿ ಹೊತ್ತಿ ಉರಿದಂತಹ ಸಂದರ್ಭದಲ್ಲಿ ಹಸುಗಳನ್ನ ರಕ್ಷಿಸಲು ಹೋದಾಗ ಮಹಾಲಿಂಗ ಮತ್ತು ಅವರ ತಾತ ಗಾಯಗೊಂಡಿದ್ದು ಈ ಒಂದು ಘಟನೆ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದು ಹೋಗಿದೆ.